ನಮಸ್ಕಾರ ವೀಕ್ಷಕರೇ, ಎಂಟು ನ್ಯೂಸ್ಗೆ ಸ್ವಾಗತ. ಪ್ರಾಚೀನ ಕಾಲದಿಂದ ನಡೆಯುತ್ತಿರುವ ಒಂದು ಕಲೆ, ಅದು ನಾಟಕ. ಜೀವನದಲ್ಲಿ ಹಾಸ್ಯ, ನಾಟಕದ ಜೀವನದ ನಡತೆಯ ನಾಟಕ, ಹಾಗೂ ನಾಟಕಗಳಲ್ಲಿ ಹಲವಾರು ತರಹ ನಾಟಕದ ಬಗೆಗಳನ್ನು ನೋಡಿರಬಹುದು. ನಾಟಕ ಕಲಾವಿದರು ಯಾವುದೇ ರೀತಿ ಮಾನವನಲ್ಲಿ ಇರತಕ್ಕಂತಹ ಜೀವನದ ದುಃಖವನ್ನು ದೂರ ಮಾಡುವ ಹಾಗೂ ಮನರಂಜನೆಯನ್ನು ಮಾಡುವುದು ಅವರ ಕಾರ್ಯ. ಶ್ರೀ ಗುರು ಹುಚ್ಚೇಶ್ವರ ನಾಟ್ಯ ಸಂಘ ಕಮತಗಿ ಇವರಿಂದ ಚಿಕ್ಕೋಡಿಯಲ್ಲಿ ಪ್ರಾರಂಭವಾಗ್ತಾ ಇದೆ ಗ್ರಾಮ ಪಂಚಾಯಿತಿ ಗಂಗವ್ವ ಎನ್ನುವ ನಾಟಕ. ದಿನಾಂಕ 3/7/2027 ಮಧ್ಯಾಹ್ನ 3:15 ಮತ್ತು 6:15 ಎರಡು ವೇಳೆ ನಡೆಯುವ ನಾಟಕ. ಇದನ್ನು ಚಿಕ್ಕೋಡಿಯ ಸಾರ್ವಜನಿಕರು ಮತ್ತು ಚಿಕ್ಕೋಡಿಯ ಸುತ್ತಮುತ್ತಲಿನ ರೈತ ಬಾಂಧವರು ಮತ್ತು ಅಕ್ಕ ತಂಗಿಯರು ಕುಟುಂಬ ಸಹಿತ ನೋಡುವ ಒಂದು ಸುಂದರವಾದ ನಾಟಕ. ಇದನ್ನು ನೋಡಿ. ಕಲಾವಿದರಾದ ಶ್ರೀ ದಯಾನಂದ ಬೀಳಗಿಯವರು ಮಾತನಾಡಿದರು. ನಾಟಕದ ವೇಳೆ ಹಾಗೂ ನಾಟಕದ ಕುರಿತು ಮತ್ತು ಚಿಕ್ಕೋಡಿಯ ಹಾಗೂ ಚಿಕ್ಕೋಡಿಯ ಸುತ್ತಮುತ್ತಲಿನ ರೈತ ಬಾಂಧವರು ನಮ್ಮ ಸಂಘಕ್ಕೆ ಪ್ರೋತ್ಸಾಹವನ್ನು ಕೋರಿದ್ರಿ, ಈಗೂ ಕೂಡ ಅದೇ ತರಹ ಪ್ರೋತ್ಸಾಹಿಸಬೇಕೆಂದು ವಿನಂತಿಸಿದರು. ನಾಳೆಯಿಂದ ಭಾನುವಾರ 3ನೇ ತಾರೀಕಿನಿಂದ ಗ್ರಾಮ ಪಂಚಾಯತಿ ಗಂಗವ್ವ ಅನ್ನೋ ನಾಟಕ ಮಧ್ಯಾಹ್ನ 3:15 ಹಾಗೂ ಸಾಯಂಕಾಲ 6:15. ಈ ನಾಟಕ ಕುಟುಂಬ ಸಮೇತರಾಗಿ ನೋಡುವಂಥ ನಾಟಕ, ಒಂದು ಒಳ್ಳೆಯ ಸಂದೇಶ ಇರುವಂಥ ನಾಟಕ. ಎಲ್ಲರೂ ಬಂದು ದಯವಿಟ್ಟು ಆಶೀರ್ವಾದ ಮಾಡಿ, ಅಕಸ್ಮಾತ್ ಇದರಲ್ಲಿ ಏನಾದರೂ ತಪ್ಪು ತಡೆಗಳಿದ್ರೆ ನೀವು ಹೇಳಿ ನಮಗೆ ತಿದ್ದುಕೊಳ್ಳೋಕೊಂಡು ಅವಕಾಶ ಕೊಡಬೇಕು. ದಯವಿಟ್ಟು ಎಲ್ಲರೂ ಕುಟುಂಬ ಸಮೇತರಾಗಿ ಬಂದು ಈ ನಾಟಕವನ್ನು ವೀಕ್ಷಣೆ ಮಾಡಬೇಕು ಅಂತ ತಮ್ಮೆಲ್ಲರಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀನಿ. ಜೈ ರಂಗಭೂಮಿ. ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಕಲಾವಿದ ದಯಾನಂದ ಬೀಳಗಿ ಅಂತ ಮಾತಾಡ್ತೀನಿ. ಇದೇ ಚಿಕ್ಕೋಡಿಯ ಬಸವೇಶ್ವರ ಸರ್ಕಲ್ ಹತ್ತಿರ ಇರುವಂತಹ ಹುಲಿಗೆಮ್ಮ ಹೋಟೆಲ್ ಎದುರುಗಡೆ ಬೆಲ್ಲದವ್ರ ಜಾಗದಲ್ಲಿ ದಿನಾಂಕ 3 ನಾಳೆಯಿಂದ ಭಾನುವಾರದಿಂದ ನಮ್ಮ ಸಂಘ ಅಂದ್ರೆ ಶ್ರೀ ಗುರು ಹುಚ್ಚೇಶ್ವರ ನಾಟ್ಯ ಸಂಘ ಕಮತಗಿ ಕಂಪನಿ ವತಿಯಿಂದ ಕೃಷ್ಣಮೂರ್ತಿ ಶೆಲೂಡಿ ಇವರು ರಚಿಸಿರುವಂತಹ ನಾಟಕ ಗ್ರಾಮ ಪಂಚಾಯತಿ ಗಂಗವ್ವ ಅನ್ನೋ ನಾಟಕವನ್ನು ನಾಳೆಯಿಂದ ಅದ್ದೂರಿಯಾಗಿ ಆಚರಿಸ್ತಾ ಇದ್ದೀವಿ, ಅದ್ದೂರಿಯಾಗಿ ಆಡ್ತಾ ಇದ್ದೀವಿ. ದಯವಿಟ್ಟು ಚಿಕ್ಕೋಡಿಯ ಸುತ್ತಮುತ್ತಲಿನ ರೈತ ಬಾಂಧವರಲ್ಲಿ ಹಾಗೂ ತಂದೆ ತಾಯಿಯಂದಿರಲ್ಲಿ, ಅಕ್ಕ ತಂಗಿಯರಲ್ಲಿ, ಹಿರಿಯರಲ್ಲಿ, ಗುರುಹಿರಿಯರಲ್ಲಿ ಎಲ್ಲರಿಗೂ ಕೇಳ್ಕೊಳ್ಳೋದಿಷ್ಟೇ. ಈ ಒಂದು ಕಮತಗಿ ಕಂಪನಿಗೆ ಈಗಾಗಲೇ ಎಷ್ಟೋ ವರ್ಷಗಳಿಂದ ಸಾಕಷ್ಟು ಪ್ರೋತ್ಸಾಹ ಕೊಡ್ತಾ ಬಂದಿದ್ದೀರಿ. ಈ ಬಾರಿನೂ ಕೂಡ ಈ ಚಿಕ್ಕೋಡಿಗೆ ನಿಮ್ಮನ್ನ ನಂಬಿ ಬಂದಿರುವಂತಹ ಈ ಕಂಪನಿಗೆ ಮೊದಲಿನಕ್ಕಿಂತಲೂ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟು ಈ ಗ್ರಾಮ ಪಂಚಾಯತಿ ಗಂಗವ್ವ ಅನ್ನೋ ನಾಟಕಕ್ಕೆ ಹೆಚ್ಚಿನ ರೀತಿಯಲ್ಲಿ ಬಂದು ಆಶೀರ್ವಾದ ಮಾಡಬೇಕು ಅಂತ ಚಿಕ್ಕೋಡಿ ಹಾಗೂ ಸುತ್ತಮುತ್ತಲಿನ ಎಲ್ಲ ಬಾಂಧವರಲ್ಲಿ, ಕಲಾಸಕ್ತರಲ್ಲಿ ನಾನು ವಿನಯಪೂರ್ವಕವಾಗಿ ಕೇಳ್ತೀನಿ. ಶಾಂತ್ ಕಿಸ್ತಿ, ಎಂಟು ಟಿವಿ ನ್ಯೂಸ್, ಚಿಕ್ಕೋಡಿ.